ಕೆಲಸಕ್ಕೆ ಹಾಜರಾದ ಮೊದಲೇ ದಿನವೇ ಲಂಚ ಸ್ವೀಕಾರ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಬಕಾರಿ ಅಧಿಕಾರಿ. ಫೆಬ್ರವರಿ 26ರಂದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹಾರವಾಡ ಬಳಿ ಎರಡು ದ್ವಿಚಕ್ರ ವಾಹನದಲ್ಲಿ ಅಕ್ರಮ ಗೋವಾ ಸಾರಾಯಿ ಸಾಗಿಸುತ್ತಿರುವಾಗ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಸಾರಾಯಿ ಮತ್ತು ವಾಹನ ಸಮೇತ 110,830 ರೂಪಾಯಿ ಮೌಲ್ಯದ ಮಾಲನ್ನು ಹಿಡಿದು ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿದರು. ಈ ಪ್ರಕರಣದ ಸಂಬಂಧ ಅಬಕಾರಿ ಅಧಿಕಾರಿ ಪ್ರೀತಿ ರಾಠೋಡ್ ಪ್ರಮುಖ ಆರೋಪಿ ಕಾರವಾರದ ಮುಸ್ತಾಕ್ ಹಸನ್ ಬೇಗ್ ಬಳಿ ಅಧಿಕ ಮೌಲ್ಯದ ಸಾರಾಯಿ ಸೇರಿದಂತೆ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಇವರು ಕೆಲಸಕ್ಕೆ ಹಾಜರಾದ ಮೊದಲೇ ದಿನವೇ ಲಂಚ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎನ್ನಲಾಗಿದೆ. ಮುಸ್ತಾಕ್ ಅವರು ಈ ಕುರಿತು ಕಾರವಾರ ಎಸಿಬಿಗೆ ಮಾಹಿತಿ ನೀಡಿದರು. ಎಸಿಬಿ ಡಿವೈಎಸ್ಪಿ ಪ್ರಕಾಶ್ ತಂಡ ರಚಿಸಿಕೊಂಡು ಮಂಗಳವಾರ ದಾಳಿಗೆ ಸಿದ್ಧರಾಗಿ ಬಂದಿದ್ರು. ಮೊದಲು ಮುಸ್ತಾಕ್ ಅಬಕಾರಿ ಕಚೇರಿಗೆ ತೆರಳಿ ಡೀಲ್ ಕುದುರಿಸಿದ್ರು. ಕಚೇರಿಯಲ್ಲಿಯೇ ಲಂಚದ ಹಣದ ಒಂದು ಭಾಗವಾಗಿ 20,000 ರೂಪಾಯಿಯನ್ನ ಅಧಿಕಾರಿ ಪ್ರೀತಿ ರಾಠೋಡ್ ಅವರಿಗೆ ನೀಡುತ್ತಿರುವ ಸಂದರ್ಭದಲ್ಲಿಯೇ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಲಂಚ ಪಡೆದ ಅಧಿಕಾರಿಯನ್ನ ಅಬಕಾರಿ ಇಲಾಖೆಯ ಕಚೇರಿಯಲ್ಲಿಯೇ ಸುಮಾರು 8 ತಾಸುಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಕಡತವನ್ನ ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.